ನಮಸ್ಕಾರ ಬಾಸ್. ಈ ಆಷಾಢ ಮಾಸದಲ್ಲಿ ತುಳುವರ ನೆಚ್ಚಿನ ಪದಾರ್ಥ, ಹಾಗೆಯೇ ಈ ಮಳೆಗಾಲದಲ್ಲಿ ದೇಹವನ್ನು ಸುಸ್ಥಿತಿಯಲ್ಲಿಡಲು ಹಾಗೂ ಇಟ್ಟು ಕಾಪಾಡಿಕೊಳ್ಳಲು ಎಲ್ಲ ಮಲೆನಾಡಿಗರ ಮನೆ ಮಾತಾಗಿರುವ ಪತ್ರೊಡೆ, ಈ ಒಂದು ಆಹಾರ ಪದಾರ್ಥದ ಬಗ್ಗೆ ಇಂದು ತಿಳಿದುಕೊಳ್ಳೋಣ, ಬನ್ನಿ. ಮಲೆನಾಡಿನಲ್ಲಿ ಸಿಗುವಂತಹ ಕೆಸ ಹಾಗೂ ಮರಗೆಸ, ಈ ಹೆಸರನ್ನು ಸಾಮಾನ್ಯವಾಗಿ ನೀವೆಲ್ಲ ಕೇಳಿಯೇ ಇರ್ತೀರಾ. ಈ ಮರಗೆಸವನ್ನು ಅಥವಾ ಕೆಸವನ್ನು ಬಳಸಿ ತಯಾರು ಮಾಡುವಂಥ ಪದಾರ್ಥವೇ ಪತ್ರೊಡೆ. ನೀವಿಲ್ಲಿ ಕಾಣ್ತಿರುವಂಥದ್ದು ಮರಗೆಸ, ಅಂದರೆ ಕೆಸದ ರೂಪಾಂತರಿ ಸಸ್ಯ. ಈ ಮರಗೆಸವು ಮಳೆಗಾಲದಲ್ಲಿ ಇತರ ಮರಗಳ ಕಾಂಡಗಳನ್ನು ಆಧರಿಸಿ ಪರಾವಲಂಬಿ ಸಸ್ಯಗಳಾಗಿ ಬೆಳೆದು ನಿಲ್ತವೆ. ಮಳೆಗಾಲದಲ್ಲಿ ದೇಹವನ್ನು ಸುಸ್ಥಿತಿಯಲ್ಲಿಡಲು ಈ ಮರಗೆಸವು ಪ್ರಯೋಜನಕಾರಿ ಎಂದು ವೈದ್ಯಕೀಯವಾಗಿ ಕೂಡ ಸಾಬೀತಾಗಿದೆ. ಏನೆಲ್ಲ ಇದರಿಂದ ಪ್ರಯೋಜನಗಳಿದ್ದಾವೆ, ಬನ್ನಿ ತಿಳ್ಕೊಂಡು ಬರೋಣ. ಕೆಸದಲ್ಲಿ ವಿಟಮಿನ್ ಎ ಹೇರಳವಾಗಿರುವುದರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ಫೈಬರ್, ಪ್ರೋಟೀನ್, ಕ್ಯಾಲ್ಸಿಯಂ, ಕಬ್ಬಿಣದ ಅಂಶ ಸಹ ಹೇರಳ ಪ್ರಮಾಣದಲ್ಲಿ ಹೊಂದಿದೆ. ನಾರಿನ ಅಂಶ ಸಹ ಹೆಚ್ಚಿರುವುದರಿಂದ ರಕ್ತದ ಕೊಲೆಸ್ಟ್ರಾಲ್ ಅಂಶವನ್ನು ಸಹ ಕಂಟ್ರೋಲ್ ಮಾಡಬಹುದು. ಹಾಗೆ ಕರುಳಿಗೆ, ರಕ್ತಹೀನತೆಗೆ, ಮೂಲವ್ಯಾಧಿಗೆ ತುಂಬಾ ಒಳ್ಳೆಯದು. ಹಾಗೆ ಎದೆಯಲ್ಲಿ ಇರುವ ಕಫವನ್ನು ಹೊರತೆಗೆಯಲು ಹಾಗೂ ದೇಹದಲ್ಲಿ ಇರುವ ಕೆಲವು ವಿಷಕಾರಿ ಅಂಶಗಳನ್ನು ಹೊರತೆಗೆದು ಹಾಕಲು ಮರಕೆಸವು ಅನುಕೂಲ ಆಗಿದೆ ಎಂದು ಸಾಬೀತಾಗಿದೆ. ಇವಾಗಲೇ ನೀವೆಲ್ಲ ಈ ಮರಕೆಸದಿಂದ ಅಥವಾ ಕೆಸದಿಂದ ದೇಹಕ್ಕೆ ಏನೆಲ್ಲ ಪ್ರಯೋಜನಕಾರಿ ಅಂಶಗಳಿವೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ನೀವು ಸಹ ಮನೆಯಲ್ಲಿ ಹೋಗಿ ಈ ಮರಕೆಸದ ಪದಾರ್ಥವನ್ನು ಮಾಡಿ ಬಳಸಿ ಅಂತ ಹೇಳ್ತಾ, ಹಾಗೆ ನಮಗೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಮರಕೆಸ ಸಿಕ್ಕಿದೆ. ನಾವು ಈ ವರ್ಷದ ಮೊದಲನೇ ಪತ್ರೊಡೆ ತಯಾರಲ್ಲಿದ್ದೀವಿ. ಹಾಗೆ ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ಲೆಟ್ ಟ್ರಾವೆಲರ್ 46 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಸಿಗುವ, ನಮಸ್ಕಾರ.